ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ನಾವು ನಿಮಗೆ ಜೇಮ್ಸ್ ಜಾತ್ರೆಯ ದೊಡ್ಡ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಆರು ಹೆಲಿಕಾಪ್ಟರ್ ಸಾವಿರಾರು ಥಿಯೇಟ್ರ್ ಅಂತ ಹೇಳಿ ಈಗ ಜೇಮ್ಸ್ ಜಾತ್ರೆಯ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಈ ಒಂದು ಅಪ್ಡೇಟ್ಸ್ ನೋಡಿದರೆ ನೀವು ಕೂಡ ರೋಮಾಂಚನಗೊಳ್ತೀರಾ ನೀವು ಪುಳಕಗೊಳ್ತೀರಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಯಾವ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದಾರೆ ಅವರ ಜೇಮ್ಸ್ ಕೊನೆಯ ಸಿನಿಮಾವನ್ನು ಮೆರೆಸೋದಕ್ಕೆ ಯಾವ ಮಟ್ಟಿಗೆ ತಯಾರಿಯಾಗಿದೆ ಅಂತ ಹೇಳಿದರೆ ನಿಮಗೂ ರೋಮಾಂಚನ ಆಗುತ್ತೆ ಆ ಥರದ ಡೀಟೇಲ್ಸ್ ಇಲ್ಲಿದೆ ನೀವು ಕೊನೆಯವರೆಗೂ ವಿಡಿಯೋ ನೋಡಬೇಕು ಯಾಕೆಂದರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ನಾಲ್ಕು ದಿನ ಇದೆ ಜೇಮ್ಸ್ ಜಾತ್ರೆ ಹೇಗಿರುತ್ತೆ ಜೇಮ್ಸ್ ಜಾತ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯ ಸಂಭ್ರಮ ಇರುತ್ತೆ ಅನ್ನೋದನ್ನು ಪೂರ್ತಿ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ನೀವೇನಾದರೂ ಕರ್ನಾಟಕ ಟಿ ವಿ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದರ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಈಗ ಜೇಮ್ಸ್ ಜಾತ್ರೆ ಮಾರ್ಚ್ ಹದಿನೇಳರಿಂದ ಸ್ಟಾರ್ಟ್ ಆಗುತ್ತೆ ಹದಿನೇಳರ ದಿನ ಅಲ್ಲ ಹದಿನೇಳರಿಂದ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಹದಿನೇಳು ಗುರುವಾರ ಆವತ್ತು ಸ್ಟಾರ್ಟ್ ಆಗುವಂಥ ಈ ಸಂಭ್ರಮದಲ್ಲಿ ಮೊದಲಿಗೆ ವೀರೇಶ್ ಚಿತ್ರಮಂದಿರ ಮಾಗಡಿ ರೋಡು ಬೆಂಗಳೂರಲ್ಲಿ ಪವರ್ ಸ್ಟಾರ್ ಅಭಿನಯಿಸಿರುವಂಥ ಮೂವತ್ತೊಂದು ಸಿನಿಮಾಗಳ ಕಟೌಟ್ ಇರುತ್ತೆ ಅದನ್ನು ನೋಡೋದೇ ಒಂದು ದೊಡ್ಡ ಹಬ್ಬ ಅಲ್ವಾ ಸೊ ಮೂವತ್ತೊಂದು ಸಿನಿಮಾಗಳ ಜೇಮ್ಸನ್ನು ಸೇರಿಕೊಂಡು ಮೂವತ್ತೊಂದು ಸಿನಿಮಾಗಳ ಮೊದಲ ಸಿನಿಮಾ ಅಪ್ಪುವಿನಿಂದ ಸೇರಿಕೊಂಡು ಇವತ್ತಿನವರೆಗೂ ಅಷ್ಟು ಸಿನಿಮಾಗಳ ಕಟೌಟನ್ನು ಮಾಡಿಸಿರ್ತಾರೆ ಆ ಎಲ್ಲ ಕಟೌಟ್ಗಳಿಗೆ ಪುಷ್ಪಾರ್ಚನೆ ಹತ್ತುವರೆಗೆ ಹೆಲಿಕಾಪ್ಟರ್ನಿಂದ ಪುಷ್ಪಾರ್ಚನೆ ಮಾಡಲಾಗುತ್ತೆ ಸೊ ಆ ಒಂದು ದೃಶ್ಯವನ್ನು ನೋಡೋದಕ್ಕಂತೂ ಮೈಯೆಲ್ಲ ಕಣ್ಣಾಗಿರ್ತಾರೆ ಅಭಿಮಾನಿಗಳು ನೂರು ಕಣ್ಣು ಸಾಲದು ಅಂತ ಹೇಳ್ಬೋದು ಆ ರೀತಿಯ ಒಂದು ಸಂಭ್ರಮ ಮನೆ ಮಾಡಿರುತ್ತೆ ಸೊ ಆ ದಿನ ಹತ್ತುವರೆಗೆ ಸಿನಿಮಾ ಫಸ್ಟ್ ಶೋ ಸ್ಟಾರ್ಟ್ ಆಗುವ ವೇಳೆಗೆ ಜೇಮ್ಸ್ ಸೊ ಪುಷ್ಪಾರ್ಚನೆ ಆಗುತ್ತೆ ಹೆಲಿಕಾಪ್ಟರ್ನಿಂದ ಪುನೀತ್ ರಾಜ್ಕುಮಾರ್ ಅವರ ಏನು ನಲವತ್ತ ಐದನೇ ಹುಟ್ಟುಹಬ್ಬ ಕೂಡ ಈ ಒಂದು ಸಂಭ್ರಮವನ್ನು ಅಭಿಮಾನಿಗಳು ಅಪ್ಪು ಇಲ್ಲದೇ ಇರುವ ನೋವಿನಲ್ಲಿ ಕೂಡ ಆಚರಿಸೋದಿಕ್ಕೆ ಕಾಯ್ತಾ ಇದ್ದಾರೆ ಯಾಕೆಂದರೆ ಅಪ್ಪು ಇನ್ನೂ ಕೂಡ ಎಲ್ಲೋ ಹೋಗಿದ್ದಾರೆ ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿ ಯಾರಿಗೂ ಅನ್ನಿಸ್ತಾ ಇಲ್ಲ ಅವರು ಅವರ ಒಳ್ಳೆಯ ಕೆಲಸಗಳ ಮೂಲಕ ಒಳ್ಳೆಯ ಮಾತುಗಳ ಮೂಲಕ ಎಲ್ಲಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ನಗುವಿನ ಮೂಲಕ ನಮ್ಮ ಜೊತೆಗೆ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೊ ಹಾಗಾಗಿ ಮೊದಲ ದಿನ ಜೇಮ್ಸ್ ಸಂಭ್ರಮದಲ್ಲಿ ಹತ್ತುವರೆಗೆ ಸಿಹಿ ವಿತರಣೆ ಆಗುತ್ತೆ ಸಿಹಿ ವಿತರಣೆಯ ಜೊತೆಗೆ ಈ ಸಿನಿಮಾ ಆರಂಭ ಆಗುತ್ತೆ ಆರಂಭದ ನಂತರದಲ್ಲಿ ಮಧ್ಯಾಹ್ನ ಅನ್ನದಾನ ಇರುತ್ತೆ ಸೊ ಅಭಿಮಾನಿಗಳಿಗೆ ಮಧ್ಯಾಹ್ನ ಏನು ವೀರೇಶ್ ಚಿತ್ರಮಂದಿರದಲ್ಲಿ ಅನ್ನದಾನ ಇರುತ್ತೆ ಜೊತೆಗೆ ಅವತ್ತು ಮಧ್ಯಾಹ್ನ ಅನ್ನದಾನದ ನಂತರ ಸಂಜೆ ದೀಪೋತ್ಸವ ಇರುತ್ತೆ ಆರು ಮೂವತ್ತಕ್ಕೆ ವೀರೇಶ್ ಚಿತ್ರಮಂದಿರದಲ್ಲಿ ದೀಪೋತ್ಸವ ಕೂಡ ಇರುತ್ತೆ ಗುರುವಾರಕ್ಕೆ ಇಷ್ಟೇ ಮುಗಿಯೋದಿಲ್ಲ ಇನ್ನೊಂದಷ್ಟು ಕಾರ್ಯಕ್ರಮಗಳಿದೆ ಏಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಹೇಳಿದರು ಅಪ್ಪು ಅವರ ಹುಟ್ಟಿದ ದಿನಕ್ಕೆ ಒಂದು ಲಕ್ಷ ಗಿಡಗಳನ್ನು ನೆಡುವ ಮೂಲಕ ಆ ಮೂಲಕ ಅಪ್ಪು ಅವ್ರನ್ನ ಗಿಡಗಳಲ್ಲಿ ಮರಗಳ ಮೂಲಕ ಶಾಶ್ವತವಾಗಿ ಅವರ ಹೆಸರು ಉಳಿಬೇಕು ಪರಿಸರಕ್ಕೆ ಅಪ್ಪು ಆ ಪರಿಸರ ಪ್ರೇಮಿ ಸೊ ಅವರಿಗೊಂದು ಈ ಮೂಲಕ ಅವರ ಹೆಸರನ್ನು ಉಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಸೊ ಅಲ್ಲಿ ಗಿಡಗಳನ್ನ ಕೂಡ ವಿತರಿಸ್ತಾರೆ ಜೊತೆಗೆ ವಯೋವೃದ್ಧರಿಗೆ ಬಟ್ಟೆಗಳು ಮಕ್ಕಳಿಗೆ ಸಿಹಿಯನ್ನು ವಿತರಿಸ್ತಾರೆ ಮೊದಲ ದಿನ ಹಾಗೆ ನಾನು ಹೇಳಿದಾಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಿಹಿ ನಂತರ ಮಧ್ಯಾಹ್ನದ ಊಟ ಇರುತ್ತೆ ಅನ್ನದಾನ ಜೊತೆಗೆ ಸಂಜೆಗೆ ದೀಪೋತ್ಸವ ಇರುತ್ತೆ ಮೊದಲ ದಿನ ಇನ್ನು ಎರಡನೇ ದಿನ ನಾಲ್ಕು ದಿನ ಅಂತ ಹೇಳಿದೆ ಎರಡನೇ ದಿನ ಶುಕ್ರವಾರ ಜೇಮ್ಸ್ ಜಾತ್ರೆಯಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮತ್ತೆ ಸಿಹಿ ಹಂಚಿಕೆ ಇರುತ್ತೆ ಹಾಗೆಯೇ ಮಧ್ಯಾಹ್ನ ಅನ್ನದಾನ ಇರುತ್ತೆ ಹಾಗೆ ಸಂಜೆ ಆರು ಮೂವತ್ತಕ್ಕೆ ಮತ್ತೆ ದೀಪೋತ್ಸವ ಇರುತ್ತೆ ಇದು ಶುಕ್ರವಾರದ ಕಾರ್ಯಕ್ರಮಗಳಾದರೆ ಇನ್ನು ಹತ್ತೊಂಬತ್ತಕ್ಕೆ ಶನಿವಾರ ಮತ್ತೆ ಸಿಹಿ ಹಂಚಿಕೆ ಇರುತ್ತೆ ಬೆಳಿಗ್ಗೆ ಮೂರನೇ ದಿನ ಅನ್ನದಾನ ಇರುತ್ತೆ ನೇತ್ರ ತಪಾಸಣೆ ಹಾಗೆಯೇ ರಕ್ತದಾನ ಶಿಬಿರ ಕೂಡ ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮಗಳು ಏನು ಶನಿವಾರ ಹತ್ತು ಮೂವತ್ತರಿಂದ ಆರಂಭ ಆದರೆ ಮಧ್ಯಾಹ್ನ ಅನ್ನದಾನ ಇದ್ದೇ ಇರುತ್ತೆ ಬೆಳಿಗ್ಗೆ ಸಿಹಿ ಹಂಚಿಕೆ ಇರುತ್ತೆ ಜೊತೆಗೆ ಇವತ್ತಿನ ಏನು ಶನಿವಾರದ ವಿಶೇಷ ಅಂದರೆ ನೇತ್ರದಾನ ಜೊತೆಗೆ ಏನು ರಕ್ತದಾನ ಶಿಬಿರ ಕೂಡ ಇರುತ್ತೆ ವೀರೇಶ್ ಮಂದಿರ ಸೊ ಮಾಗಡಿ ರಸ್ತೆಯಲ್ಲಿರುವಂಥದ್ರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ನಡೆಯೋದು ಅಲ್ಲೇ ಜೊತೆಗೆ ಇದಕ್ಕೆಲ್ಲ ಕೂಡ ರಾಜ್ ಕುಟುಂಬದ ಎಲ್ಲರೂ ಕೂಡ ಬರ್ತಾರೆ ರಾಜ್ ಕುಟುಂಬದ ನಟರು ಹಾಗೆಯೇ ಬೇರೆ ಬೇರೆ ಚಿತ್ರರಂಗದವರು ರಾಜ್ ಕುಟುಂಬದ ಅಭಿಮಾನಿಗಳ ವರ್ಗ ರಾಜ್ ಕುಟುಂಬವನ್ನು ಪ್ರೀತಿಸುವಂಥ ಇಡೀ ಚಿತ್ರರಂಗ ಕೂಡ ಅಲ್ಲಿರುತ್ತೆ ಸೊ ಹಾಗಾಗಿ ನೀವು ಯಾರು ಕೂಡ ಈ ದಿನಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಇನ್ನು ಭಾನುವಾರ ಅದೊಂಥರದ ಹಬ್ಬದ ಏನು ಅಪ್ಪು ಜೇಮ್ಸ್ ಜಾತ್ರೆ ಸಂಭ್ರಮೋತ್ಸವದ ಕೊನೆಯ ದಿನ ಆವತ್ತು ಇನ್ನೂ ಅದ್ಧೂರಿಯಾಗಿರುತ್ತೆ ಆವತ್ತೇನು ಅಂತ ಹೇಳಿದರೆ ಬೆಳಿಗ್ಗೆ ಸಿಹಿ ಹಂಚಿಕೆಯ ಜೊತೆಗೆ ಮಧ್ಯಾಹ್ನ ಚಿಕನ್ ಬಿರಿಯಾನಿ ಇರುತ್ತೆ ಅಪ್ಪು ತುಂಬ ಪ್ರೀತಿಸ್ತಾ ಇದ್ದರು ಚಿಕನ್ ಬಿರಿಯಾನಿಯನ್ನು ಸೊ ಅಪ್ಪು ಅಚ್ಚುಮೆಚ್ಚಿನ ಬಿರಿಯಾನಿ ಸೊ ಮಧ್ಯಾಹ್ನ ಭಾನುವಾರ ಇನ್ನು ಇಪ್ಪತ್ತನೇ ತಾರೀಕು ಬರೀ ಚಿಕನ್ ಬಿರಿಯಾನಿ ಮಾತ್ರ ಅಲ್ಲ ನಾಲ್ಕು ಮೂವತ್ತಕ್ಕೆ ಆ ಜಾತ್ರೆಯ ಅಂತಿಮ ಉತ್ಸವ ಏನು ಅಂತ ಹೇಳಿದರೆ ಡಾಕ್ಟರ್ ರಾಜ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನು ಹೂವಿನ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ರಾಜಾಜಿನಗರ ಸಿಕ್ಸ್ ಬ್ಲಾಕ್ನಿಂದ ವೀರೇಶ್ ಚಿತ್ರಮಂದಿರದವ್ರಿಗೂ ಅಭಿಮಾನಿಗಳು ಜೊತೆಗೆ ರಾಜ್ ಕುಟುಂಬ ತೊಗೊಂಡು ಬರ್ತಾರೆ ಅಲ್ಲಿಂದ ವೀರೇಶ್ ಚಿತ್ರಮಂದಿರಕ್ಕೆ ಬಂದ ನಂತರ ಆರು ಗಂಟೆಗೆ ಡಿ ಜೆಯನ್ನು ಅಳವಡಿಸಿ ನೃತ್ಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಜ್ ಕುಟುಂಬ ಇರುತ್ತೆ ಜೊತೆಗೆ ಅಭಿಮಾನಿಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿರ್ತಾರೆ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತಹ ಒಂದು ಅಪ್ಪು ನೆನಪುಗಳನ್ನು ಇಲ್ಲಿ ಎಲ್ಲರೂ ಕೂಡ ಮತ್ತೊಮ್ಮೆ ಆ ನೆನಪುಗಳಲ್ಲಿ ಮುಳುಗಿ ಹೇಳ್ತಾರೆ ಆಗ್ತಾರೆ ಪುನೀತ್ರು ಆಗ್ತಾರೆ ಅಂತ ಹೇಳ್ಬೋದು ಪುನೀತ್ ಅವರ ನೆನಪುಗಳು ನಮ್ಮ ಮನಸ್ಸಲ್ಲಿ ಸದಾ ಹಸಿರು ಅವರು ಎಂದೆಂದಿಗೂ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಕರ್ನಾಟಕ ರತ್ನನಾಗಿ ಕಂಗೊಳಿಸ್ತಾ ಇದ್ದಾರೆ ಅವ್ರನ್ನ ನಾವೆಲ್ಲೂ ಕೂಡ ಮಿಸ್ ಮಾಡ್ಕೊಂಡಿಲ್ಲ ಪ್ರತಿದಿನ ಅವರ ಹಾಡುಗಳ ಮೂಲಕ ಅವರ ಸಿನಿಮಾಗಳ ಮೂಲಕ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳ ಮೂಲಕ ನಮಗೆ ನೆನಪಾಗ್ತಾನೆ ಇರ್ತಾರೆ ನಮಗವರು ಪ್ರೇರಣೆಯನ್ನು ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಮಾರ್ಚ್ ಹದಿನೇಳರಿಂದ ಇಪ್ಪತ್ತರವರೆಗೂ ನಾಲ್ಕು ದಿನಗಳ ಜೇಮ್ಸ್ ಜಾತ್ರೆ ಮಾಗಡಿಯ ವೀರೇಶ್ ಚಿತ್ರಮಂದಿರದಲ್ಲಿ ಇರುತ್ತೆ ಸೊ ಬಹುಶಃ ಸಂತೋಷ್ ಮತ್ತು ಏನು ಕೆ ಜಿ ರಸ್ತೆಯಲ್ಲಿರುವಂತಹ ಏನು ಅರ್ಥಕಿ ಸಂತೋಷ್ ಚಿತ್ರಮಂದಿರಗಳು ಇನ್ನೂ ಕೂಡ ಓಪನ್ ಆಗದೆ ಇರೋದರಿಂದ ಅಲ್ಲಿನೂ ಕೂಡ ಒಳ್ಳೆಯ ಸರಿಯಾದ ವ್ಯವಸ್ಥೆ ಇಲ್ಲದೇ ಇರೋದರಿಂದ ಬಹುಶಃ ಮಾಗಡಿ ವೀರೇಶ್ ಚಿತ್ರಮಂದಿರದಲ್ಲಿ ಮಾಡುವಂಥ ಯೋಜನೆಯನ್ನು ಜೊತೆಗೆ ಜಾಗ ವಿಶಾಲವಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೇನೋ ಅಭಿಮಾನಿಗಳು ಅಲ್ಲಿ ಯೋಜನೆ ಮಾಡ್ಕೊಂಡಿದ್ದಾರೆ ಇದು ಅಪ್ಪು ಜೇಮ್ಸ್ ಜಾತ್ರೆಯ ಕಂಪ್ಲೀಟ್ ಡೀಟೇಲ್ಸ್ ಮತ್ತಷ್ಟು ಈ ರೀತಿಯ ಡೀಟೇಲ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಅಪ್ಪು ನೆನಪುಗಳ ನಮನವನ್ನು ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ